ವಕ್ಫ್ ವಿರುದ್ಧ ರಾಜ್ಯ ಕಿಸಾನ್ ಸಂಘಟನೆ ಪ್ರತಿಭಟಿಸ್ತಾ ಇದೆ. ರೈತರಿಗೆ ನೋಟಿಸ್ ಕೊಟ್ಟ ವಕ್ಫ್ ವಿರುದ್ಧ ಒಕ್ಕಲಿಗ ಶ್ರೀ ಆಕ್ರೋಶವನ್ನು ವ್ಯಕ್ತಪಡಿಸಿದ. ಮುಸ್ಲಿಮರಿಗೆ ಮತ ಚಲಾಯಿಸುವ ಹಕ್ಕನ್ನ ರದ್ದು ಮಾಡಬೇಕು ಅಂತ ಒಕ್ಕಲಿಗ ಶ್ರೀಗಳು ಆಗ್ರಹಿಸಿದ. ದೇಶದಲ್ಲಿ ವಕ್ಫ್ ಮಂಡಳಿ ಇಲ್ಲದಂತೆ ಮಾಡಬೇಕು, ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವರ್ ಇಲ್ಲದಂತೆ ಮಾಡಬೇಕು, ಆಗ ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯ ಅಂತ ಒಕ್ಕಲಿಗ ಶ್ರೀ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ವಕ್ಫ್ ವಿರುದ್ಧ ರಾಜ್ಯ ಕಿಸಾನ್ ಸಂಘಟನೆ ನಡೆಸ್ತಾ ಇರುವಂತಹ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ ಈ ಹೋರಾಟ. ಒಕ್ಕಲಿಗರ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆ, ದೇಶದಲ್ಲಿ ಮುಸ್ಲಿಮರಿಗೆ ಮತ ಚಲಾಯಿಸುವ ಹಕ್ಕನ್ನ ರದ್ದು ಮಾಡಬೇಕು, ವಕ್ಫ್ ಮಂಡನೆ ಇರಬಾರದು ದೇಶದಲ್ಲಿ ಅಂತ ಆಗ್ರಹಿಸಿದ್ದಾರೆ. ಈ ವಕ್ಫ್ ಅನ್ನೋದು ಏನ್ ಮಾಡಿದ್ದಾರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ತರ ಮಾಡಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು ಆಗ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ಓಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ಓಟಿನ ಹಕ್ಕು ಇಲ್ಲದೇ ಇರೋ ಥರ ಮಾಡಿದ್ರೆ ಆಗ ಅವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಈ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಲೈವ್ನಲ್ಲಿದ್ದಾರೆ. ಆನಂದ, ವಕ್ಫ್ ವಿರುದ್ಧದ ಹೋರಾಟವನ್ನು ಗಮನಿಸ್ತಾ ಇದ್ವಿ, ಮತ್ತೊಂದು ಹಂತಕ್ಕೆ ಹೋಗಿದೆ ಈಗ, ಒಕ್ಕಲಿಗರ ಶ್ರೀಯವರ ಆಕ್ರೋಶವನ್ನು ಗಮನಿಸ್ತಾ ಇದ್ವಿ, ಏನು ಡೀಟೇಲ್ಸ್ ಇದೆ ಆನಂದ್? ಎಸ್, ಇವತ್ತು ಬೆಂಗಳೂರು ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಆಡಿರತಕ್ಕಂಥ ಮಾತು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಬಹಳ ಮುಖ್ಯವಾಗಿ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ ಯಾವುದೇ ಕಾರಣಕ್ಕೂ ಮತದಾನದ ಹಕ್ಕುಗಳನ್ನು ಕೊಡಬಾರದು ಅಂತಕ್ಕಂಥ ರೀತಿಯಲ್ಲಿ ಹೇಳಿದ್ದಾರೆ, ಮತ್ತು ವಕ್ಫನ್ನು ರದ್ದುಪಡಿಸಬೇಕು ಅಂತಕ್ಕಂಥ ಆಕ್ರೋಶದ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಚಂದ್ರಶೇಖರ್ ಸ್ವಾಮೀಜಿಯವರು ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆ ನೀಡಿ ಗಮನವನ್ನು ಸೆಳೆದಿದ್ದರು. ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗಷ್ಟೇ ಕೆಲ ತಿಂಗಳುಗಳ ಹಿಂದೆ ಚಂದ್ರಶೇಖರ್ ಸ್ವಾಮೀಜಿಯವರು ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳಿದರು, ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕು ಡಿ ಕೆ ಶಿವಕುಮಾರ್ಗೆ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ಮುಖ್ಯ ಡಿ ಕೆ ಶಿವಕುಮಾರ್ರು ಪಕ್ಷವನ್ನು ಅಧಿಕಾರ ತರಲಿಕ್ಕೆ ಬಹಳ ಕಷ್ಟ ಶ್ರಮವಹಿಸಿದ್ದಾರೆ, ನೀವು ನಿಮ್ಮ ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹೇಳಿಕೆಯ ವಿರುದ್ಧ ತೀವ್ರವಾಗಿರತಕ್ಕಂಥ ಆಕ್ರೋಶವನ್ನು ಅಹಿಂದ ಸಮುದಾಯ ವ್ಯಕ್ತಪಡಿಸಿತು, ಮತ್ತು ಸ್ವಾಮೀಜಿಯ ಹೇಳಿಕೆ ಬಗ್ಗೆ ಒಂದು ರೀತಿ ಅಂತರ ಕಾಪಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಿದ್ದರು. ಯಾಕೆಂತಂದರೆ ಚಂದ್ರಶೇಖರ್ ಸ್ವಾಮೀಜಿಯವರು ಯಾವುದೇ ರೀತಿಯಾದಂಥ ಹೇಳಿಕೆ ಕೊಟ್ಟರೂ ಕೂಡ ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆ ನೀಡ್ತಾ ಇರತಕ್ಕಂಥ ಚರ್ಚೆಗಳು ಸಹಜವಾಗಿ ಇರುವಂಥದ್ದು. ಇವತ್ತು ಕೂಡ ಅವರು ಬೆಂಗಳೂರು ನಡೆದಂಥ ಪ್ರತಿಭಟನೆ ಸಂದರ್ಭದಲ್ಲಿ ಆಡಿರತಕ್ಕಂಥ ಮಾತುಗಳನ್ನು ಗಮನಿಸ್ತಾ ಇದ್ದರೆ ಅದು ಮತ್ತೊಂದು ವಿವಾದಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ ಅವಕಾಶ ಮತದಾನದ ಹಕ್ಕು ಕೊಡಬೇಡಿ ಅಂತಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಾಗತ್ತೆ. ಈ ರೀತಿಯಾಗಿರುವಂಥ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತಕ್ಕಂಥದ್ದು ಸಹಜವಾಗಿ ಈಗ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ಅವರು ಇನ್ನೊಂದು ದೇಶವನ್ನು ಹೋಲಿಸಿ ಈಗ ಅವರಿಗೆ ಮತದಾನದ ಹಕ್ಕನ್ನು ಕೊಡಬಾರದು ಅಂತೇಳಿ ಮುಸ್ಲಿಮರ ವಿರುದ್ಧ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ವಕ್ಫ್ ಮಂಡಳಿಯಿಂದ ರದ್ದುಪಡಿಸಬೇಕು ಅಂತೇಳಿ ಅವರು ಆಗ್ರಹಪೂರ್ವಕವಾಗಿ ಮಾತಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಈಗ ಬಹು ಚರ್ಚೆಗೆ ಕಾರಣವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಾಗೆ ಕಾಂಗ್ರೆಸ್ನ ಸಚಿವರುಗಳೆಲ್ಲರೂ ಕೂಡ ಈ ಹೇಳಿಕೆಯಿಂದ ಒಂದು ರೀತಿ ಅಂತರ ಕಾಪಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಚಂದ್ರಶೇಖರ್ ಸ್ವಾಮೀಜಿಗಳು ಈ ಹಿಂದೆ ಕೊಟ್ಟಂತಹ ಹೇಳಿಕೆಯೂ ಕೂಡ ಕಾಂಗ್ರೆಸ್ ನಾಯಕರು ಒಂದು ರೀತಿ ಅಂತರವನ್ನು ಕಾಪಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈಗಲೂ ಕೂಡ ಈಗ ಸ್ವಾಮೀಜಿ ಹೇಳಿಕೆಗೆ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ, ಇದು ಆಗದ ವಿಚಾರ ಅನ್ನುವ ರೀತಿಯಲ್ಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆಯೂ ಕೂಡ ಇಂಥದೇ ಹೇಳಿಕೆ ಕೊಟ್ಟು ಗಮನವನ್ನು ಸೆಳೆದಂತ ಚಂದ್ರಶೇಖರ್ ಸ್ವಾಮೀಜಿಯವರು ಇವತ್ತು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆ ವಿವಾದಾತ್ಮಕವಾಗಿರ್ತಕ್ಕಂಥ ಒಂದು ರೀತಿ ಚರ್ಚೆ ಕಾರಣವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.